ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಭಾವನ ಸವದತ್ತಿ ದಿಂಗೇವಾಡಿ ಚಿಂಚಲಿ ಮತ್ತು ಮಗವಂತಿ ಜುಗುಳ ಶಹಪುರ ಗ್ರಾಮದಲ್ಲಿ 3,000 ರೇಷನ್ ಕಿಟ್ಗಳನ್ನು ಮತ್ತು ದನದ ಮೇವನ್ನು 10,000 ಜನರಿಗೆ ಆಗುವಷ್ಟು ಕೋವಿಡ್ ಔಷಧಿ ಮತ್ತು ಸ್ಯಾನಿಟೈಸರ್ಗಳನ್ನು ವಿತರಿಸಲಾಯಿತು. ಶ್ರೀರಾಮಕೃಷ್ಣ ಸೇವಾಶ್ರಮ ಪಾವಗಡ ಮತ್ತು ಇನ್ಫೋಸಿಸ್ ಫೌಂಡೇಶನ್ ಬೆಂಗಳೂರು ಮತ್ತು ABVP ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ನೆರೆ ಸಂತ್ರಸ್ತರಿಗೆ ಉಚಿತ ರೇಷನ್ ಕಿಟ್ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸ್ವಾಮಿ ಜಪಾನಂದಜಿ ಮತ್ತು ಶ್ರೀ ಬಿ ಮಹೇಶ್ ಕುಮಾರ್ ಪ್ರಮುಖರು, ಸಮರ್ಪಣಾ ಇನ್ಫೋಸಿಸ್ ಫೌಂಡೇಶನ್ ಮತ್ತು ವಿವೇಕ್ ಬ್ರಿಗೇಡ್ ಬೆಂಗಳೂರು, ಶ್ರೀ ದುಳುಗೌಡ ಪಾಟೀಲ್ ಯುವ ಮುಖಂಡರು, ಶ್ರೀ ತ್ಯಾತ್ಯಾ ಸಾಹೇಬ್ ಕಾಟೆ, ರಾಮು ಕಾಟೆ, ಅನಿಲ್ ಹಂಚಿ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಕೈ ಜೋಡಿಸಿದ್ರು. ಮದ್ರಾಸಲ್ಲಿ ಪ್ರವಾಹ ಬಂದ್ರೆ ಅಲ್ಲಿ ಒಂದು 10,000 ಜನಗಳಿಗೆ ನೋಡ್ಕೊಂಡ್ರು. ಕೇರಳದಲ್ಲಿ 1,000 ಲಕ್ಕನೆ ಇಲ್ಲ ತಾಯಿಯಲ್ಲಿ. ಭಗವಂತನ ಕೃಪೆ ಅವ್ರಿಗೆ ಹಾಗೇನೆ ಶಕ್ತಿ ಕೊಟ್ಟಿದ್ದಾನೆ. ನೀವೆಲ್ಲರೂ ಸೇರಿ ಆಕೆಗೆ ಧನ್ಯವಾದ ಹೇಳ್ಬೇಕು. ನಾನು ಪಾಟೀಲ್ ಜಿ ಹೇಳ್ತೇನೆ, ಆಕೆಗೆ ಒಂದು ಪತ್ರವನ್ನು ಬಂದು ಸಂತೋಷವಾಗುತ್ತೆ. ಈ ಸವದತ್ತಿ ಗ್ರಾಮದಿಂದ, ಭಾವನಾ ಸವದತ್ತಿ ಗ್ರಾಮದಿಂದ ಅವ್ರಿಗೆ ಒಂದು ಪತ್ರ ಬರಲಿ. ಮತ್ತೆ ಇಲ್ಲಿ ನಾನು ಬಂದು ಕುತ್ಕೊಂಡು ಮಾತಾಡ್ತಿರೋ ಕಾರಣ ಅಂದ್ರೆ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಮಹಾಂತೇಶ್ ಅವರು ಇಲ್ಲಿ ಇದ್ದಾರೆ. ಮಹಾಂತೇಶ್ ಅವರಿಬ್ರು ನನಗೆ ಫೋನ್ ಮಾಡಿ, ನಾನು ನೋಡೇ ಇಲ್ಲ ಅವ್ರನ್ನ, ಆದ್ರೆ ಅವರ ಹೃದಯವಾದ ಹೃತ್ಪೂರ್ವಕವಾದ ಮಾತು ನನ್ನನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ. ಪ್ರತಿಯೊಬ್ಬರಿಗೂ ಬಹುಶಃ ಸರಿಸುಮಾರು 1,000 ರೂಪಾಯಿಯಷ್ಟು ಕಿಟ್ ಬರುತ್ತೆ. ಜೊತೆಗೆ ಮನೆ ಹೋಗಿರೋ ಮನೆಗಳಿಗೆಲ್ಲ ಟಾರ್ಪಲ್ ಕೊಡ್ತೀವಿ. ದಯವಿಟ್ಟು ಈ ಗ್ರಾಮದ ಜನತೆ ಸುಧಾಮೂರ್ತಿ ಅವರಿಗೆ ಧನ್ಯವಾದ ಹೇಳಿ, ಶ್ರೀರಾಮಕೃಷ್ಣ ಸೇವಾಶ್ರಮದ ಈ ವತಿಯಿಂದ ನಾನು ಇದೇ ಕೆಲಸ ಮಾಡ್ಕೊಂಡು ಬರ್ತಿದ್ದೀನಿ. ಎಷ್ಟು ವರ್ಷ ಅಂತ ಕೇಳಿದ್ರೆ ಎಂಬ ಹೇಳ್ತೀನಿ, 35 ವರ್ಷದಿಂದ ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಚಿಕ್ಕ ವಯಸ್ಸಿನಿಂದಲೂ ಈ ಕೆಲಸಗಳು ಮಾಡ್ಕೊಂಡು ಬರ್ತೀನಿ. ವಯಸ್ಸಾವರೆಗೆ ಹೋಗಿದ್ದೀನಿ, ಗುಜರಾತ್ ಭೂಕಂಪದ ಕೆಲಸ ಮಾಡಿದ್ದೀನಿ. ಯಾವ್ದು ಎಲ್ಲಿ ತೊಂದರೆ ಇದ್ರು ನಾವು ಮಾಡ್ತೀವಿ. ನಮ್ ಜೊತೆ ಇನ್ಫೋಸಿಸ್ ನ ಸಮರ್ಪಣ ಒಂದು ತಂಡ ಬಂದಿದೆ, ನಮ್ ಜೊತೆ ಸಾಹಸ್ ತಂಡ ಬಂದಿದೆ. ಮಹೇಶ್ ಜಿ ಅವರು ಸಮರ್ಪಣದಿಂದ, ಜಗದೀಶ್ ಜಿ ಅವರು, ರಿತೇಶ್ ಜಿ ಅವರು, ಜಗದೀಶ್ ಅವರು, ನಾಗರಾಜ್ ಅವರು, ಇವರೆಲ್ಲರೂ ಬಂದು ಸೇವೆ ಮಾಡ್ತಿದ್ದಾರೆ. ಅವ್ರಿಗೆ ನೀವು ಧನ್ಯವಾದ ಹೇಳ್ಬೇಕು. ಅವರು ಆರಾಮಾಗಿರ್ಬೋದು ಬೆಂಗಳೂರಲ್ಲಿ ವೀಕೆಂಡ್ ಸುಖವಾಗಿರ್ಬೋದು, ಲಕ್ಷ ಲಕ್ಷಾಂತರ ರೂಪಾಯಿ ದುಡಿತಾರೆ, ಆದ್ರೆ ಅವರ ಹೃದಯ ನೋಡಿ ಎಲ್ಲಿ ಕೆಲಸ ಇದ್ರಲ್ಲಿ ಬಂದ್ ಮಾಡ್ತಾರೆ. ನನಗೆ ಧನ್ಯವಾದ ಹೇಳೋದಕ್ಕಿಂತ ಅವ್ರಿಗೆ ನೀವು ಹೇಳ್ಬೇಕು. ಅವ್ರು ಕಷ್ಟ ಬಿದ್ದು ಆ ದಾರಿ ನಾನು ಹೇಳ್ಬೋದು ಕೆಲಸ ಮಾಡಿದ್ರೆ. ಆಶ್ರಮದ ಶ್ರೀನಿವಾಸ್, ಓಂ ಪ್ರಕಾಶ್, ಮಂಜುನಾಥ್, ರಘು ಇವರೆಲ್ಲರೂ ಆಶ್ರಮದಿಂದ ಬಂದು ಕೆಲಸ ಮಾಡ್ತಿದ್ದಾರೆ. ಮತ್ತೆ ಕಶ್ಯಪ್ ಹಾಗೆಯೇ ನಮ್ಮ ಪ್ರಸಾದ್ ಇಲ್ಲ, ನಾವೆಲ್ಲ ಇದ್ದೀವಿ ನಿಮ್ ಜೊತೆ, ನೀವೊಬ್ರು ಇಲ್ಲ ಅಂತ ಭಾವನೆ ಇಟ್ಕೊಳ್ಳಿ. ನೀವು ಏನು ತೊಂದರೆ ಇದ್ರು ಮಹಾಂತೇಶ್ ಹೇಳಿ, ಪಾಟೀಲ್ ಜಿಗೇಲಿ ನಾನು ಮೆಸೇಜ್ ಕೊಡಿ. ಪತ್ರ ಪುಷ್ಪಂ ಫಲಂತೋ ಎಂಬ ಭಗವಂತನ ಹೆಂಗ್ ಸೇವೆ ಮಾಡ್ಬೇಕು ಅಂತಂದ್ರೆ, ಭಗವಂತ ಅಂದ್ರೆ ನೀವು ಕೂತಿರೋರೆಲ್ಲ ಭಗವತ್ ಸ್ವರೂಪಿಗಳು, ನೀವೆಲ್ಲರೂ ಭಗವಂತನ ಅಂಶ. ಸ್ವಾಮಿ ವಿವೇಕಾನಂದ ಹೇಳಿದ ಮಾತು ಗೊತ್ತಲ್ಲ ನಿಮ್ಗೆ, ದೇವನ ಎಲ್ಲಿದ್ದಾನೆ ದೇವರು ಅಂದ್ರೆ ಇಲ್ಲೇ ಇದ್ದಾನೆ ದೇವರು. ಹಾಗಾದ್ರೆ ಇವರು ಆಂತರದಲ್ಲಿ ದೇವರು, ಜೀವನದಲ್ಲಿ ಶಿವನನ್ನ ಕಾಣೋದು, ಮಾನವನಲ್ಲಿ ಮಾಧವನನ್ನ ಕಂಡು ಸೇವೆ ಸಲ್ಲಿಸೋದು ಒಂದು ಕೆಲಸ. ಇದನ್ನ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ತನ್ನ ಲೋಗೋಲಿ ಅಂದ್ರೆ ತನ್ನ ಆ ಚಿಹ್ನೆಯಲ್ಲೂ ವಿವೇಕಾನಂದ ಇಟ್ಕೊಂಡಿದ್ದಾರೆ. ನಾವೆಲ್ಲ ವಿವೇಕಾನಂದರ ಸೈನಿಕರು, ಎಲ್ಲಿ ಏನ್ ಕಷ್ಟ ಆದ್ರೂ ಧೈರ್ಯವಾಗಿ ಹೋಗಿ ಕೆಲಸ ಮಾಡ್ತೀವಿ. ಕೊನೆಯ ಮಾತು ಹೇಳ್ತೀನಿ, ನಿಮ್ಗೆ ಆಶ್ಚರ್ಯ ಆಗ್ಬಹುದು, ನಾವು ಗುಜರಾತ್ ಭೂಕಂಪದಲ್ಲಿ ಎಲ್ಲಾರು ಬೆಂಗಳೂರಿಂದ ಬೇರೆ ಬೇರೆ ಊರಿಂದ ಎಲ್ಲ ಸಾಮಾನೆಲ್ಲ ತಗೊಳ್ಳೋದು, ರಾಜ್ಕೋಟೆ ಅಹಮದಾಬಾದ್ ಮೈನ್ ರೋಡಲ್ಲಿ ಇಳಿಸ್ಬಿಡೋದು, ಫೋಟೋ ತಗೊಳ್ಳೋದು, ವಾಪಸ್ ಬರೋದು. ನಾನು ಹೇಳ್ದೆ ನನ್ನ ಫೋಟೋ ವ್ಯಕ್ತಿ ಅಲ್ಲ, ಕೆಲಸ ಮಾಡ್ಬೇಕು ಅಂತ. ಆಗ ಹುಡ್ಕೊಂಡು ಹೋಗಿ ನಿಮ್ಗೆ ಆಶ್ಚರ್ಯ ಆಗೋದು, ಪಾಕಿಸ್ತಾನದಿಂದ 25 ಕಿಲೋಮೀಟರ್ ದೂರದ ಹಳ್ಳಿಗಳಿಗೆ ಹೋಗಿದ್ದೀನಿ ಒಬ್ಬನೇ ಒಬ್ಬ. ಆ ಒಂದು ಗ್ರೂಪ್ ನಲ್ಲಿ ಹೋಗಿ ಅಲ್ಲಿರೋ ಎಲ್ಲರಿಗೂ ಈ ಸೇವೆ ಸಹಾಯ ಮಾಡ್ಕೊಂಡಿದ್ದೆ. ಅಂದ್ರೆ ನಾ ಯಾಕೆ ಈ ಒಂದು ಉದಾಹರಣೆ ಕೊಟ್ಟಂದ್ರೆ, ಸ್ವಾಮಿ ವಿವೇಕಾನಂದ ಸೈನಿಕರು ಅಂದ್ರೆ ಹಂಗ ಕೆಲಸ ಮಾಡ್ತಾರೆ. ನಾವು ಆ ಒಂದು ಪಂಗಡಕ್ಕೆ ಸೇರಿದ್ರು, ಶಿವಾಜಿ ಪಂಗಡಕ್ಕೆ ಸೇರಿದವರು, ತಿಲಕ್ ಪಂಗಡಕ್ಕೆ ಸೇರಿದವರು, ವಲ್ಲಭಾಯಿ ಪಟೇಲ್ ಪಂಗಡಕ್ಕೆ ಸೇರಿದ್ರು, ಭಗತ್ ಸಿಂಗ್ ಪಂಗಡಕ್ಕೆ ಸೇರಿದವರು. ನಾವು ನಮ್ಗೇನ್ ಭಯ ಇಲ್ಲ, ಇದೇ ರೀತಿ ಸೇವೆ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ. ಇನ್ನು ಈ ಸಂದರ್ಭದಲ್ಲಿ ಅಮೃತ, ಬಾಬಾ ಸಾಹೇಬ್, ಮಹೇಶ್, ವಿನೋದ್ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ರು. ಬ್ಯೂರೋ ರಿಪೋರ್ಟ್ ಶಿವಾಜಿ ಬಾಲೇಶ್ಕೋಳ್, ಭಾರತ್ ವೈಭವ್ ನ್ಯೂಸ್,
ಪಾವನ ಸವದತ್ತಿ. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯರ್ ರೆಸ್ಯೂಮೆ ಟು 9482633333. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ದ ಫಾಸ್ಟ್ ಗ್ರೋಯಿಂಗ್ ಚಾನೆಲ್ ಬಿವಿ ನ್ಯೂಸ್, ವಾಯ್ಸ್ ಆಫ್ ದ